ಗೊಂದಲಗಳೇನಿಲ್ಲ, ಯಾರೋ ಒಬ್ರು ಬಂದಿದ್ದಾರೆ, ಅಟ್ಟಿಕಾ ಗೋಲ್ಡ್ ಬಾಬು ಅಂತ ತುಮಕೂರು ನಗರಕ್ಕೆ. ಕ್ಯಾಂಡಿಡೇಟ್ ಅಂತ ಏನೂ ಇಲ್ಲ, ಅವರು ನಮ್ಮ ಈಗ ತಾನೇ ಸೇರ್ಪಡೆ ಆಗೋರೆ, ಮೊನ್ನೆ ದಿವಸ ಸೇರ್ಪಡೆ ಆಗಿದ್ದಾರೆ. ಅವರು ಈಗ ಬಂದಿದ್ದಾರೆ, ಬಂದು ನಮ್ಮ ಜೊತೆಗೆ ಒಂಚೂರು ಗೈ ಚೋಡಿಸಿ ಈ ಸರಿ ನಮ್ಮ ಗೆಲುವಿಗೆ ಅವರು ಸಹಕಾರ ಕೊಡ್ತಾರೆ ಸರ್. ಏನು ಆವಾಪಗಳು ಸರ್, ಈಗ ನಮ್ಮ ಹೈಕಮಾಂಡು ಕುಮಾರಣ್ಣ ದೇವೇಗೌಡರು ಹೇಳಿದಾರ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಹೇಳಿ ಹೇಳ್ದಾಗ ತಾನೇ ಟಿಕೆಟ್ ಫಿಕ್ಸು. ಈಗ ನಿಮ್ಮ ಅಮ್ಮಗ ಟಿ ವಿಯಲ್ಲಿ ನಮ್ಗೆ ಹೇಳಿದ್ದಾರೆ, ಹಾಗಾಗಿ ನಾವು ಓಡಾಡ್ತಾ ಇದ್ದೀವಿ. 23 ಚುನಾವಣೆಗೆ ಗೋವಿಂದ ರಾಜ ಕ್ಯಾಂಡಿಡೇಟು ಅಂತೇಳಿ ಕುಮಾರಣ್ಣವರು ನಿಮ್ಮ ಅಮೋಘ ಟಿ ವಿಯಲ್ಲೇ ಹೇಳಿದ್ದಾರೆ, ಹಾಗಾಗಿ ನಾವು ಓಡಾಡ್ತಾ ಇದ್ದೀವಿ. ಹಿಂದೆ ಜಲಧಾರೆ ಕಾರ್ಯಕ್ರಮ ಎಲ್ಲ ನಾವು ಚೆನ್ನಾಗಿ ಮಾಡಿದ್ದೀವಲ್ಲ, ನೀವೆಲ್ಲ ಇದ್ರಲ್ಲ, ಜಲಧಾರೆ ಕಾರ್ಯಕ್ರಮ ತುಮಕೂರು ನಗರದಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಹಾಗಾಗಿ ನಾವು ನಮ್ಗೆ ಹೇಳಿ ಹೋಗಿದ್ದಾರೆ. ಆಮೇಲೆ ಈ 13 ಚುನಾವಣೆ ಮಾಡಿದ್ದೀನಿ, 18 ಚುನಾವಣೆ ಮಾಡಿದ್ದೀನಿ, ನಿರಂತರವಾಗಿ ಜೆ ಡಿ ಎಸ್ನಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಅದರಿಂದೇನು 11 ವರ್ಷ ನಾನು ತುಮಕೂರು ನಗರಕ್ಕೆ ಏನು ಸೇವೆ ಮಾಡಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿದೆ. ಕುಡಿಯೋ ನೀರು 11 ವರ್ಷ ನಾವು ಕೊಟ್ಟಿದ್ದೀವಿ. ಹಾಗಾಗಿ ನನಗೆ 55,000, 18ರಲ್ಲಿ ನನಗೆ ಚುನಾವಣೆಯಲ್ಲಿ 55,000 ಚಿಲ್ಲರೆ ಓಟು ನನಗೆ ಸಿಕ್ಕಿದೆ. ಆ ಥರ ಅನ್ಕೊಂಬಿಡಿ, ಏನಾಗಿದೆ ಆತ ಬಂದಿದ್ದಾರೆ. ಈಗ ಎಷ್ಟು ಜನ ಸೇರ್ಪಡೆ ಆಗ್ತಾಯಿದ್ದಾರೆ, ಮನೆ ರವಿ ಬಂದರು, ಅವರು ಬಂದರು, ಎಲ್ಲರೂ ಕೇಳೋಕ್ಕಾಗತ್ತೆ, ಕೇಳೋದ್ರಲ್ಲಿ ತಪ್ಪೇನಿದೆ? ಈಗ ಅವರು ಒಂದು ಪಾರ್ಟಿ ಅಂತಿದ್ದರೆ ಕೇಳೋದ್ರಲ್ಲಿ ತಪ್ಪೇನಿದೆ? 5 ಜನ ಕೇಳಲಿ, ಈಗ ನರಸೇಗೌಡರು ಕೇಳ್ತಾ ಇಲ್ವಾ, ಹಾಗೆ ಅವರು ಒಬ್ಬರು ಕೇಳಲಿ, ಪ್ರಾಬ್ಲಮ್ ಏನಿದೆ? ಇದೆಲ್ಲ ತೀರ್ಮಾನ ಮಾಡೋರು ಕುಮಾರಣ್ಣ ದೇವೇಗೌಡರು. ಏನು ಅಟ್ಟಿಕಾ ಗೋಲ್ಡ್ ಬಾಬು, ಇಡೀ ಅವ್ರ ಬಿಸ್ನೆಸ್ ಅದು, ಗೋಲ್ಡು ಚಿನ್ನ ಫೈನಾನ್ಸ್ ಕೊಡೋರು. ಹಾಗಾಗಿ ಜನರಿಗೆ ಆಸೆ, ಏನೋ ಉಂಗುರ ಕೊಡ್ತಾರೆ ಅಂತ ಆಸೆ ಇರುತ್ತೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ? ಏನು ಆಸೆಗಳು ಇದ್ದೇ ಇರ್ತದೆ, ನನಗೂ ಆಸೆ ಇಲ್ವೇ? ಹಾಗೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಹೌದು, ನಾನು ವಾರ್ಡ್ ವಾರ್ಡಲ್ಲೂ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಮುಖಂಡರುಗಳನ್ನ ಭೇಟಿ ಆಗ್ತಾ ಇದ್ದೀನಿ, ಕೆಲಸಗಳು ನೆಟ್ವರ್ಕ್ ಮಾಡ್ತಾ ಇದ್ದೀನಿ. ಮಾ ಇದೆಯಲ್ಲ, ನೀರು ನಾವು ಕೊಡ್ತಾನೆ ಇದೀವಲ್ಲ, ನಾವೆಲ್ಲೂ ನಿಲ್ಲಿಸಿಲ್ಲ. ಕೆಲವು ರಸ್ತೆಗಳು ಏನಾಗಿದೆ, ಚರಂಡಿಗಳು ಅವು ಇವು ವರ್ಕ್ ನಡೀತಾ ಇದೆ, ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟೇ. ನೀರೆಲ್ಲ ನಿರಂತರವಾಗಿದೆ. ನೀವು ಯಾರೋ ಹೇಳ್ತಾ ಇದ್ರು, ಏ ನೀರೇ ನಿಲ್ಲಿಸ್ಬಿಟ್ಟಿದ್ದಾರೆ, ಅವೆಲ್ಲ ಸುಳ್ಳು, ಅವ್ರು ನೋಡಿಲ್ಲ ಅಷ್ಟೇ. ಈಗ ನೀರಿನ ಬವಣೆ ಎಲ್ಲಿರುತ್ತೋ ಅಲ್ಲಿ ಟ್ಯಾಂಕರ್ ಹೋಗುತ್ತೆ. ನಮಗೆ ಫೋನ್ ಬಂದಾಗ ನಾವು 100% ಕಳಿಸ್ತೀವಿ. ಟುಡೇ ಇವತ್ತು ನಾವು ನೀರು ಕೊಡ್ತಾ ಇದ್ದೀವಿ.